ವೀಕ್ಷಕರ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಇದುವರೆಗೂ ಕೂಡ ನಮ್ಮ ಈ ಒಂದು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಅರ್ಪಿಸುತ್ತಿರುವಂತಹ ಆರೋಗ್ಯ ಮಂಥನ ಈ ಒಂದು ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಕುರಿತು ಸಾಕಷ್ಟು ರೀತಿಯಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಒಂದು ಔಷಧಿಗಳ ಕುರಿತಾಗಿರ್ಬೋದು ಅಥವಾ ಈ ಒಂದು ಗಿಡಮೂಲಿಕೆ ಔಷಧಿಗಳ ಕುರಿತು ಆಗಿರ್ಬೋದು ಅಥವಾ ನಮ್ಮ ಒಂದು ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕೊಳ್ಳಬೇಕು, ಜೊತೆಗೆ ಯಾವುದಾದ್ರೂ ಒಂದು ರೋಗಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಒಂದು ರೀತಿಯ ಔಷಧಿಯನ್ನ ನೀಡಲಾಗುತ್ತೆ, ಇದೆಲ್ಲದರ ಕುರಿತು ಕೂಡ ನಾವು ನಿಮಗೆ ಮಾಹಿತಿಯನ್ನ ನೀಡಿದ್ವಿ. ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಸ್ವಸ್ಥ ವೃತ್ತದಲ್ಲಿ ಸ್ತ್ರೀ ಆರೋಗ್ಯದ ಕುರಿತಾದಂತಹ ಒಂದು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ವಿ. ಅಂದ್ರೆ ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಸ್ತ್ರೀಯರಿಗೆ ಅವರ ಒಂದು ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬಹುದು, ಜೊತೆಗೆ ರೋಗ ಬರೋದಕ್ಕೂ ಮುಂಚೆನೇ ಅವರ ಒಂದು ಆರೋಗ್ಯದಲ್ಲಿ ಅವರು ಎಷ್ಟು ಎಚ್ಚರಿಕೆಯ ಕ್ರಮಗಳನ್ನ ಅವರು ತೆಗೆದುಕೊಳ್ಬೇಕು ಅನ್ನೋದ್ರ ಕುರಿತಾಗಿ ನಾವು ಇವತ್ತು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಈ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಸ್ವಸ್ಥ ವೃತ್ತ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಶುಭಶ್ರೀ ಬಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ನಮಸ್ಕಾರ. ಇವತ್ತಿನ ನಮ್ಮ ಒಂದು ಸಂಚಿಕೆಯಲ್ಲಿ ಏನು ಸ್ತ್ರೀಯರಿಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರ ಒಂದು ಆರೋಗ್ಯದ ಕುರಿತು ಮಾಹಿತಿಯನ್ನ ನೀವು ತಿಳಿಸ್ಕೊಡ್ತಾ ಇದ್ರ. ಈ ಒಂದು ಸ್ವಸ್ಥ ವೃತ್ತದಲ್ಲಿ ಸ್ತ್ರೀ ಆರೋಗ್ಯದ ಕುರಿತಾದಂತಹ ಒಂದು ಮಾಹಿತಿಯನ್ನ ನೀಡ್ತಾ ಇದ್ರ. ಅಂದ್ರೆ ಸ್ತ್ರೀಯರು ಯಾವ ರೀತಿಯಾದಂತಹ ಒಂದು ಆರೋಗ್ಯದ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು, ಸ್ತ್ರೀಯರು ಅಂದ ತಕ್ಷಣ ಸಾಕಷ್ಟು ರೀತಿಯಾದಂತಹ ಏನು ಈ ಒಂದು ಆರೋಗ್ಯದ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ತಿಂಗಳಿಗೆ ಒಂದ್ ಎರಡ್ ಮೂರ್ ಸಲ ಆದ್ರೂ ಹಾಸ್ಪಿಟ್ಲಿಗೆ ಹೋಗುವಂತ ಚಾನ್ಸ್ಗಳು ಇದ್ದೇ ಇರುತ್ತೆ. ಈ ಒಂದು ಆರೋಗ್ಯದ ಲಕ್ಷಣಗಳಾಗಿರ್ಬೋದು ಅಥವಾ ಈ ಒಂದು ರೋಗ ಬರೋದಕ್ಕಿಂತ ಮುಂಚೆ ಅವರ ಒಂದು ಆರೋಗ್ಯವನ್ನ ಅವ್ರು ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಕುರಿತಾಗಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ರ. ಮೊದಲನೇದಾಗಿ ನಾನು ನಿಮ್ ಜೊತೆ ಕೇಳೋದು ಅಂತ ಹೇಳಿದ್ರೆ, ಈ ಒಂದು ಮಹಿಳೆಯರ ಆರೋಗ್ಯ ಪಾಲನೆಗೆ ಸ್ವಸ್ಥ ವೃತ್ತದಲ್ಲಿ ಯಾವ ರೀತಿಯಾದಂತಹ ವಿಷಯಗಳನ್ನ ಹೇಳಲಾಗಿದೆ, ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡಿ. ಖಂಡಿತವಾಗಿ ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ವೈದ್ಯ ಮಿತ್ರರುಗಳು ಈ ಶ್ಲೋಕವನ್ನು ಹೇಳಿರ್ಬೋದು, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಇದು ನಿಮಗೆ ಫೆಮಿಲಿಯರ್ ಆಗಿರ್ಬೋದು ಶ್ಲೋಕ, ಆದರೆ ಇದು ಆಯುರ್ವೇದದ ಮೂಲ ಉದ್ದೇಶ, ಆದ್ದರಿಂದ ಇದು ರಿಪೀಟ್ ಆಗಿ ಬರ್ತದೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಎರಡು ಪಾರ್ಟ್ ಉಂಟು. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರೋಪಶಮನಂ. ಆತುರಸ್ಯ ವಿಕಾರೋಪಶಮನಂ ಅಂತ ಹೇಳಿದರೆ ಒಂದು ರೋಗಿಯು ತನ್ನ ರೋಗವನ್ನು ಹೇಗೆ ಉಪಶಮನ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳಿ, ಅದಕ್ಕಿಂತ ಮೊದಲಿನ ಲೈನಲ್ಲಿ ಏನು ಹೇಳಿದರೆ ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಬರದಿದ್ದ ಹಾಗೆ ಹೇಗೆ ಅವನ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಹೇಳಿದರು. ಈ ಸ್ವಸ್ಥ ರಕ್ಷಣೆ ಅಂತ ಹೇಳುವಾಗ ನಮಗೆ ಆಯುರ್ವೇದದಲ್ಲಿ ಸ್ವಸ್ಥ ಪಾಲನಾ, ಸ್ವಸ್ಥವೃತ ಪಾಲನ ಅಥವಾ ಸ್ವಸ್ಥ ಪಾಲನ ಅಂತ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೋಡ್ ಅಂಡ್ ಕಂಡಕ್ಟ್ಸ್ಗಳನ್ನು ಹೇಳಿದ್ದಾರೆ, ಉಲ್ಲೇಖಿಸಿದ್ದಾರೆ. ಈ ಕೋಡ್ ಅಂಡ್ ಕಂಡಕ್ಟ್ಸ್ಗಳು ಹೇಗಿದೆ ಅಂತ ಹೇಳಿದರೆ ಅದು ದಿನಚರಿ ಇರ್ಬೋದು, ಅಂದರೆ ಒಂದು ದಿನದ ರೆಜಿಮನ್, ಬೆಳಿಗ್ಗೆ ಬ್ರಾಹ್ಮೆ ಮುಹೂರ್ತ ಉತ್ತಿಷ್ಠೆ, ಬೆಳಿಗ್ಗೆ ಏಳುದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಯಾವ ರೀತಿಯ ರೆಜಿಮನ್ ಅನ್ನು ಫಾಲೋ ಮಾಡಬೇಕು, ಅದು ಹೇಗೆ ಫಾಲೋ ಮಾಡಬೇಕು, ಯಾವ್ದಾದ ನಂತರ ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ದಿನಚರಿ ಹೇಳ್ತದೆ. ಇನ್ನು ಋತುಚರ್ಯಕ್ಕೆ ಬಂದರೆ ಒಂದು ವರ್ಷದಲ್ಲಿ ಆರು ಋತು ಇದೆ, ಆ ಆರು ಋತುಗಳಲ್ಲಿ ನಾವು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ನಾವು ನಡ್ಕೊಳ್ಬೇಕು ಅಂದರೆ ಲೈಫ್ ಸ್ಟೈಲ್ ನಮ್ಮದು ಹೇಗಿರಬೇಕು, ಹೇಗೆ ಇದ್ದರೆ ಏನು ಆಗ್ತದೆ, ಯಾವ ಅಪಚಾರ ಮಾಡಿದರೆ ಏನು ಪ್ರಾಬ್ಲಮ್ ಆಗ್ತದೆ ಆ ಋತುವಿನಲ್ಲಿ, ಸೊ ಆ ಋತುವಿನಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಹೇಗೆ ಕರೆಕ್ಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಋತುಚರ್ಯದಲ್ಲಿ ಹೇಳಿದ್ದಾರೆ. ಇನ್ನು ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ, ಇದನ್ನು ತ್ರಯೋಪಸ್ತಂಭ ಅಂತ ಹೇಳ್ತಾರೆ. ಸೊ ಆಹಾರ ಅಂತ ಹೇಳಿದರೆ ಕೇವಲ ತಗೊಳ್ಳೋದು ಮಾತ್ರ ಅಲ್ಲ, ಅದು ಎಷ್ಟು ಮಾತ್ರದಲ್ಲಿ ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಅದನ್ನು ತಗೊಳ್ಳುವಾಗ ಎಷ್ಟು ಹೇಗೆ ಇರಬೇಕು, ಹೇಗೆ ಕೂತ್ಕೊಳ್ಬೇಕು, ಮಾತಾಡಬೇಕಾ ಮಾತಾಡಬಾರ್ದಾ, ಮತ್ತು ಅದನ್ನು ಪ್ರಿಪೇರ್ ಮಾಡುವವರು ಸಹ ಎಷ್ಟು ಹೈಜೀನಿಕ್ ಆಗಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ನಿದ್ರೆ ಅಂತ ಹೇಳಿದರೆ ನಿದ್ರೆ ಮಹತ್ವ ಮತ್ತು ನಿದ್ರೆ ಸರಿಯಾಗಿ ಮಾಡದಿದ್ದರೆ ಏನೆಲ್ಲ ಆಗ್ತದೆ ಅಂತ ಹೇಳಿದೆ. ಇನ್ನು ನ್ಯಾಚುರಲ್ ಅರ್ಜಸ್ ಅಂತ ಹೇಳಿ ಬಂದರೆ ವೇಗ ಅಂತ ಹೇಳ್ತೇವೆ, ಅದನ್ನು ನಾವು ಸಪ್ರೆಸ್ ಮಾಡಬಾರ್ದು. ನಮಗೆ ನ್ಯಾಚುರಲ್ ಆಗಿ ಬರುವಂಥ ಅರ್ಜಸ್ಸನ್ನು ಕೆಲವರು ತುಂಬ ಈಗಿನ ಯುವಕರು ಯುವತಿಯರೆಲ್ಲ ತುಂಬ ಸಪ್ರೆಸ್ ಮಾಡಿ ಕೂತ್ಕೊಳ್ತಾರೆ, ಸೊ ಅದನ್ನೆಲ್ಲ ಮಾಡಬಾರ್ದು. ಇದು ಶಾರೀರಿಕ ಸ್ವಾಸ್ಥ್ಯ ಅಂತ ಆದರೆ ಇನ್ನು ಮಾನಸಿಕವಾಗಿ ಸ್ವಾಸ್ಥ್ಯವಾಗಿರಲು ಈಗ ಹೆಲ್ತ್ ಡೆಫಿನೇಷನ್ ತೊಗೊಂಡ್ರೆ WHO ಅದು, ಹೆಲ್ತ್ ಈಸ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್, ನಾಟ್ ಮೇರ್ ಅನ್ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫಾರ್ಮಿಟಿ ಅಂತ ಹೇಳ್ತಾರೆ. ಸೊ ನಮಗೆ ಫಿಸಿಕಲ್ ಹೆಲ್ತ್ ಮಾತ್ರವಲ್ಲದೆ
ಮೆಂಟಲ್ ಮತ್ತೆ ಸೋಷಿಯಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಸೊ ಶಾರೀರಿಕ ಸ್ವಾಸ್ಥ್ಯದಾದ್ರೆ ಆಯುರ್ವೇದದಲ್ಲಿ ಮಾನಸಿಕ ಮತ್ತೆ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಈ ಸದ್ವೃತ ಪಾಲನ ಮತ್ತೆ ಆಚಾರ ರಸಾಯನ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಉಂಟು. ಸೊ ಕೋಡ್ ಅಂಡ್ ಕಂಡಕ್ಟ್ಸ್ ಗಳು ಉಂಟು, ಅದನ್ನು ನಾವು ಪಾಲನೆ ಮಾಡಿದ್ರೆ ಮನುಷ್ಯನು ಆರೋಗ್ಯವಾಗಿರ್ಬೋದು. ಇನ್ನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದು, ಯಾಕೆ ಇವರು ಸ್ತ್ರೀ ಸ್ವಾಸ್ಥ್ಯದ ಬಗ್ಗೆ ಅಥವಾ ಸ್ತ್ರೀ ಆರೋಗ್ಯದ ಬಗ್ಗೆ ಮಾತ್ರ ಹೇಳ್ತಿದ್ದಾರೆ, ಯಾಕೆ ಪುರುಷನಿಗೆ ಆರೋಗ್ಯ ಬೇಡವೆ ಅಂತ? ಅಂದ್ರೆ ಮೇಲ್ಸ್ ಅವರಿಗೆ ಆರೋಗ್ಯ ಬೇಡವ ಅಂತ? ಖಂಡಿತ, ಆರೋಗ್ಯ ಅನ್ನೋದು ಒಂದು ಸ್ತ್ರೀ ಮತ್ತೆ ಪುರುಷ ಇಬ್ಬರಿಗೂ ಬೇಕಾದಂತ ವಿಷಯ. ಆದ್ರೆ ನಾನು ಇಲ್ಲಿ ಸ್ತ್ರೀಯರಿಗೆ ಅಂತ ಯಾಕೆ ಒತ್ತು ಕೊಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ಪ್ರಕೃತಿಯಲ್ಲಿ ಸ್ತ್ರೀ ಅನ್ನೋದು ಒಂದು ಸುಂದರ ವಿಶಿಷ್ಟವಾದಂತ ಸೃಷ್ಟಿ. ಸೊ ಅವಳಿಲ್ಲದ ಜೀವನವನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ನಿಮ್ಮ ಮನೆಯಲ್ಲಿ ತಾಯಿ ಒಂದು ದಿನ ಹೊರಗೆ ಹೋದ್ರೆ ಓಕೆ ಮ್ಯಾನೇಜ್ ಮಾಡ್ತೀವಿ, ನಾಲ್ಕು ದಿನ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ರುಟೀನ್ ತುಂಬಾ ಕಷ್ಟ ಆಗ್ತದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಅವಳು ಮನೆಯಲ್ಲಿ ಗೃಹಿಣಿಯಾಗಿರದೆ ಈಗಿನ ಆಧುನಿಕ ಯುಗದಲ್ಲಿ ಸ್ತ್ರೀ ಮನೆಯಿಂದ ಹೊರಗೆ ಉದ್ಯೋಗಸ್ಥ ಮಹಿಳೆಯಾಗಿ ಕೂಡ ಕೆಲಸ ಮಾಡ್ತದೆ. ಯಾವುದೇ ಶ್ರೇಣೀಕರಿಸದೆ ಅದೇ ದಕ್ಷತೆ, ಅದೇ ಪ್ರೀತಿ ಮತ್ತೆ ಅದೇ ಆಸಕ್ತಿಯಿಂದ ಎರಡು ಕಡೆಯಲ್ಲೂ ತನ್ನ ಛಾಪನ್ನು ಮುಡಿಸ್ತಿದ್ದಾಳೆ. ಸೊ ಈ ರೀತಿ ಅವಳ ಹೆಲ್ತ್ ಅನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಈ ರೀತಿಯಾದಂತಹ ಫೀಲ್ಡ್ ನಲ್ಲಿ ಅವಳು ಮುಂದೆ ಬರ್ಲಿಕ್ಕೆ ಸಾಧ್ಯ, ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸ್ತ್ರೀಯರು ನಮ್ಮ ಸ್ವಸ್ಥವೃತ ಅಥವಾ ಆರೋಗ್ಯದ ಆಯುರ್ವೇದದಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಹೇಳಿದ್ದಾರೆ, ಕೋಡ್ ಅಂಡ್ ಕಂಡಕ್ಟ್ಸ್ ಅನ್ನು ಹೇಳಿದ್ದಾರೆ, ಅದನ್ನು ಬಾಲ್ಯದಿಂದಲೇ ಪ್ರಾರಂಭಿಸಿದ್ರೆ ಅವಳು ಮುಪ್ಪಿನವರೆಗೆ ಅವಳ ಆರೋಗ್ಯ ಸಮಸ್ಥಿತಿಯಲ್ಲಿ ಇರ್ತದೆ, ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಅಂತ ಹೇಳಿದ್ರೆ, ಈ ಒಂದು ಸ್ತ್ರೀ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಗೊಂಡ್ರೆ ಸಾಕಷ್ಟು ರೀತಿಯಾದಂತಹ ವಿಷಯಗಳನ್ನ ತಿಳ್ಕೊಬಹುದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸ್ತ್ರೀಯ ಆರೋಗ್ಯದ ಕುರಿತಾಗಿ ಇವತ್ತು ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾಕೆ ಈ ಒಂದು ಸ್ತ್ರೀಯ ಕುರಿತಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಟ್ರಿ. ಇನ್ನಷ್ಟು ನಿಮ್ ಜೊತೆ ಈ ಒಂದು ಸ್ತ್ರೀ ಆರೋಗ್ಯದ ಕುರಿತು ಮಾಹಿತಿಯನ್ನ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸ್ತ್ರೀ ಆರೋಗ್ಯದ ಕುರಿತಾದಂತಹ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ. ಯಾಕೆ ಸ್ತ್ರೀ ಆರೋಗ್ಯದ ಕುರಿತಾಗಿ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ವಿ ಅನ್ನೋದನ್ನ ಕೂಡ ಡಾಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ. ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡು ಬರುವಂತಹದ್ದು ಅಂತ ಹೇಳಿದ್ರೆ ಮುಟ್ಟಿನ ಸಮಸ್ಯೆಗಳು. ಈ ಒಂದು ಮುಟ್ಟಿನ ದಿನಗಳಲ್ಲಿ ಮಹಿಳೆಯರು ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನ ಪಾಲಿಸಬೇಕು, ಜೊತೆಗೆ ಇದರಿಂದ ಪಾಲಿಸೋದ್ರಿಂದ ಆಗುವಂತಹ ಲಾಭಗಳು ಏನು ಅನ್ನೋದನ್ನ ತಿಳಿಸ್ಕೊಡಿ. ಓಕೆ, ಈ ಮನುಷ್ಯನ ಜೀವನದಲ್ಲಿ ತುಂಬಾ ಹಂತಗಳಿವೆ, ಬಾಲ್ಯ, ಪ್ರೌಢಾವಸ್ಥೆ, ಯೌವನಾವಸ್ಥೆ ಮತ್ತೆ ಮುಪ್ಪು. ಸೊ ಹೀಗೆ ಸ್ತ್ರೀಯರಲ್ಲೂ ಕೂಡ ಪ್ರೌಢಾವಸ್ಥೆ ಅನ್ನೋದು ತುಂಬಾ ಮುಖ್ಯವಾದ ಘಟ್ಟ. ಹೌದು, ಯಾಕಂತ ಹೇಳಿದ್ರೆ ಈ ಪ್ರೌಢಾವಸ್ಥೆ ಅಥವಾ ಪ್ಯುಬರ್ಟಿಕ್ ಏಜ್ ಅಲ್ಲಿ ಅವಳಿಗೆ ಋತುಸ್ರಾವ ಅಥವಾ ಮುಟ್ಟು ಶುರುವಾಗುವಂತ ಸಮಯ, ಅಂದ್ರೆ ಆನ್ಸೆಟ್ ಆಫ್ ದ ಮೆನ್ಸ್ಟ್ರಲ್ ಫ್ಲೋ. ಇದೊಂದು ಫಿಸಿಯಾಲಜಿಕಲ್ ಫಿನಾಮಿನ, ಅಂದ್ರೆ ಶಾರೀರಿಕ ದತ್ತವಾದಂತ ಒಂದು ಪ್ರಕ್ರಿಯೆ. ಸೊ ಈ ಸಮಯದಲ್ಲಿ ನಮ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸೊ ಅವಳು ಮಗು ಒಂದು ಹುಡುಗಿಯಿಂದ ಪ್ರೌಢಾವಸ್ಥೆಗೆ ಬರುವಂತ ಸಮಯ. ಸೊ ಈ ಟೈಮಲ್ಲಿ ರಜಸ್ವಲಚರ್ಯ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅಂದ್ರೆ ಋತುಸ್ರಾವದ ಸಮಯದಲ್ಲಿ ಹೇಗೆ ಇರಬೇಕು, ಯಾವ ಆಹಾರವನ್ನು ತಗೊಳ್ಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ವಿಹಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಈಗ ಕೆಲವರಿಗೆ ಋತುಸ್ರಾವ 3-5 ದಿವಸ ತನಕ ಆಗ್ತದೆ. ಇಲ್ಲಿ ಚರ್ಯಗಳನ್ನು ಏನಂತ ಹೇಳಿದ್ದಾರೆ ಅಂದ್ರೆ, ಮೊದಲನೇ 3 ದಿವಸ, 1-3 ದಿವಸ, 3 ದಿವಸದಲ್ಲಿ ಅವಳು ಮುಟ್ಟಾಗುವಂತಹ ಹುಡುಗಿ ಬ್ರಹ್ಮಚಾರಿಣಿಯಾಗಿರ್ಬೇಕು. ಒಂದು ಅಭ್ಯಂಗ, ಅನುಲೇಪನ, ಅಶ್ರುಪಾನ, ತುಂಬಾ ಜೋರಾಗಿ ಓಡುವಂಥದ್ದು, ಜಂಪ್ ಮಾಡುವಂಥದ್ದು, ಮತ್ತೆ ಅಂಜನ ಹಚ್ಚುವಂಥದ್ದು, ಈ ರೀತಿ ಸ್ನಾನ ಮಾಡುವಂಥದ್ದು ಅದೆಲ್ಲನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ 4ನೇ ದಿವಸ ಅವಳು ಸ್ನಾನ ಮಾಡಿ ಶುದ್ಧವಾದಂಥ ವಸ್ತ್ರವನ್ನು ಧರಿಸಬೇಕು. ನೀವೀಗ ಕೇಳ್ಬೋದು, ಸ್ನಾನ ಮಾಡಬಾರ್ದು ಅಂತ ಹೇಳ್ತಿದ್ದೀರಾ, ಇದು ಹೈಜೀನಿಕ್ ಇರಬೇಕು ಅಂತ. ಸ್ನಾನ ಅಂತ ಹೇಳಿದ್ರೆ ಸಂಪೂರ್ಣ ವರ್ಜ್ಯ ಅಲ್ಲ, ಸ್ನಾನ ಅಂತ ಹೇಳಿದ್ರೆ ತೀರ ಉಷ್ಣ ಜಲದಿಂದ ಮಾಡಬಾರ್ದು ಅಂತ. ಅಂದ್ರೆ ಸುಕೋಷ್ಣ ಜಲವನ್ನು ಯೂಸ್ ಮಾಡಬೇಕು, ತೀರ ಉಷ್ಣ ಅಥವಾ ತೀರ ಶೀತ ಜಲದಿಂದ ಮಾಡಿದ್ರೆ ದೋಷಗಳ ಏರುಪೇರು ಆಗ್ತದೆ. ಅದರಿಂದ ಅವಳ
ಸ್ರಾವದಲ್ಲಿ ಮೆನ್ಸ್ಟ್ರಲ್ ಫ್ಲೋ ಏನಿರ್ತದೆ ಅದರಲ್ಲಿ ವ್ಯತ್ಯಾಸವಾಗುವಂಥದ್ದು. ನೀವು ಏನಂತ ಹೇಳಿದರೆ ಈ ಚರ್ಯಗಳನ್ನು ಯಾಕೆ ಮಾಡಬೇಕು, ಯಾಕೆ ಮಾಡಬೇಕಂತ ಹೇಳಿದರೆ ಈ ಋತುಸ್ರಾವ ಅನ್ನೋದು ಪ್ರತಿ ತಿಂಗಳು ಆಗುವಂತಹ ಹೆಣ್ಣಿನಲ್ಲಿ ಆಗುವಂಥ ಒಂದು ನ್ಯಾಚುರಲ್ ಆದ ಪ್ಯೂರಿಫಿಕೇಟರಿ ಮೆಥಡ್, ಅಂದರೆ ಒಂದು ಶೋಧನ. ಸೊ ಈ ಶೋಧನ ಆಗುವಾಗ ಅವಳ ಚರ್ಯ ಸರಿಯಾಗಿದ್ದರೆ ಎಲ್ಲ ಮೆನ್ಸ್ಟ್ರಲ್ ಫ್ಲೋ ಅಥವಾ ಎಲ್ಲ ದೋಷಗಳು ಸಮಸ್ಥಿತಿಯಿಂದ ಇರ್ತವೆ. ಈ ಚರ್ಯದಲ್ಲಿ ಅಪಚಾರ ಮಾಡಿದರೆ ಅವಳ ರಸ ಮತ್ತು ರಕ್ತದೃಷ್ಟಿ ಆಗುವಂಥದ್ದು ಮತ್ತು ದೋಷಗಳು ಶಾಖದಿಂದ ಕೋಷ್ಠಕ್ಕೆ ಬಂದು ಎಲಿಮಿನೇಟ್ ಆಗುವಂಥ ದೋಷಗಳು ಉಲ್ಟಾಗುವಂಥದ್ದು, ಕೋಷ್ಠದಿಂದ ಶಾಖಕ್ಕೆ ಹೋಗಿ ತುಂಬ ಆರೋಗ್ಯ ಸಮಸ್ಯೆಗಳನ್ನು ಅವಳಿಗೆ ಫ್ಯೂಚರಲ್ಲಿ ಆಗ್ತದೆ. ಈಗಲೇ ಅವಳು ಅಪಚಾರ ಮಾಡಿದರೆ ಅವಳ ಮುಂದಿನ ಅವಳ ಸಂತಾನೋತ್ಪತ್ತಿ ಕ್ರಿಯೆಗೂ ಸಹ ತೊಂದರೆ ಆಗುವಂಥ ತಮೇ ಇರ್ತದೆ, ಚಾನ್ಸಸ್ ಇರ್ತದೆ. ಆದ್ದರಿಂದ ರಜಸ್ವರ ಚರ್ಯವನ್ನು ಸರಿಯಾಗಿ ಪಾಲಿಸಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಈಗಿನ ಕಾಲದ ನೀವು ಜಾಹೀರಾತುಗಳನ್ನು ನೋಡ್ಬೋದು, ಅದರಲ್ಲಿ ತುಂಬ ಅನುಕೂಲಗಳು ಇದೆ ಹಾಗೆ ಅನಾನುಕೂಲಗಳು ಇದೆ. ಈ ಋತುಸ್ರಾವದ ಸಮಯದಲ್ಲಿ ನೀವು ಜಂಪ್ ಮಾಡ್ಬೋದು, ರನ್ ಮಾಡ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದು ನಿಜವಾಗಿ ತಪ್ಪು, ಆ ಟೈಮಲ್ಲಿ ಹಾಗೆಲ್ಲ ಮಾಡಲಿಕ್ಕೆ ಇಲ್ಲ. ಓಕೆ, ಅದಾದಮೇಲೆ ಈಗ ಋತುಸ್ರಾವದ ಯುವತಿಯರು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಐಸ್ ಕ್ರೀಮ್ ತಿನ್ನುವಂಥದ್ದು, ಕೋಲ್ಡ್ ಡ್ರಿಂಕ್ಸನ್ನು ಕುಡಿಯುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ಯಾಕಂತ ಹೇಳಿದರೆ ಆರ್ತವಂ ಆಗ್ನೇಯಂ ಅಂತ ಹೇಳ್ತಾರೆ. ಆಗ್ನೇಯಂ ಅಂತ ಹೇಳಿದರೆ ಆರ್ತವ ಅನ್ನೋದು ಉಷ್ಣ ಗುಣವಾಗಿರ್ತದೆ, ಅದಕ್ಕೆ ಸರಿಸಮಾನವಾದ ಆಹಾರ ವಿಹಾರಗಳನ್ನು ಮಾಡಬೇಕು ನಾವು. ಕೋಲ್ಡ್ ಡ್ರಿಂಕ್ಸ್ ಅಥವಾ ಐಸ್ ಕ್ರೀಮನ್ನು ಸೇವಿಸೋದ್ರಿಂದ ಅದು ಏರ್ಪೇರಾಗ್ತದೆ. ಸೊ ಮತ್ತು ಅದಲ್ಲದೆ ಈ ವಿರುದ್ಧ ಆಹಾರಗಳು, ಅಂದರೆ ದಕ್ಷಿಣ ಕನ್ನಡದಲ್ಲಿ ಇದು ಸಾಮಾನ್ಯ, ಎಲ್ಲರ ಮನೆಯಲ್ಲಿ ಡೈಲಿ ಮೀನು ಮತ್ತು ಕೋಳಿ ಮಾಂಸದ ಊಟ ಆಗಲೇಬೇಕು. ಸೊ ಅದು ಮಾಡಬಾರ್ದು ಅಂತ ಹೇಳೋದಲ್ಲ ನಾನು, ಅದು ಮಾಡಿ ನೀವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸುವಂಥದ್ದು, ಮತ್ತು ಇವತ್ತು ಫುಡ್ ಕುಕ್ ಮಾಡೋದು, ರೆಫ್ರಿಜರೇಟರಲ್ಲಿ ಇಡೋದು, ಎಷ್ಟೋ ದಿನದ ನಂತರ ಅದನ್ನು ಬಿಸಿ ಮಾಡೋದು, ಪುನಃ ತಗೊಳ್ಳುವಂಥದ್ದು. ಸೊ ಮತ್ತು ಹಾಗೆಯೇ ಈ ಯುವತಿಯರು ಓವರ್ ಮಾಡರ್ನೈಸೇಷನ್ ಅಂತ ಹೇಳಿಕೊಂಡು ಅವರು ಸ್ಮೋಕಿಂಗ್ ಮಾಡೋದು, ಆಲ್ಕೋಹಲ್ ಅನ್ನು ಕನ್ಸಂಪ್ಷನ್ ಮಾಡುವಂಥದ್ದು, ಮತ್ತು ಓವರ್ ನೈಟ್ ಅವೇಕನಿಂಗ್ ಹೀಗೆಲ್ಲ ಮಾಡಿದರೆ ಅವು ಈ ಥರ ಎಲ್ಲ ಚರ್ಯಗಳ ಅಪಚಾರ ಮಾಡಿದರೆ ಅವರ ಮುಂದಿನ ಜೀವನವು ಅನಾರೋಗ್ಯವಾಗಿರ್ತದೆ ಅಂತ ಹೇಳಿ. ಯಾಕಂದರೆ ಈಗ ಗೊತ್ತಾಗೋದಿಲ್ಲ ಅವರಿಗೆ, ಇನ್ನೊಂದು 40-50 ವರ್ಷ ಆದ ನಂತರ ಅವರಿಗೆ ಕಾಯಿಲೆ ಶುರು ಆಗ್ತದೆ, ಮತ್ತು ನಿಯೋಪ್ಲಾಸಮ್ಸ್ ಅಂದರೆ ಕ್ಯಾನ್ಸರ್ ಅಂಥ ಕಾಯಿಲೆಗಳು ಶುರು ಆಗ್ಬೋದು. ಆ ಟೈಮಲ್ಲಿ ಇದಕ್ಕೆ ಈ ಎಲ್ಲ ರೀಸನ್ಗಳು ನಿಧಾನವಾಗಿ ಪರಿಣಮಿಸ್ಬೋದು ಅಂತ ಹೇಳ್ತೇನೆ. ಓಕೆ ಅಂತ ಹೇಳಿದ್ರೆ ಈ ಒಂದು ಮುಟ್ಟಿನ ದಿನಗಳಲ್ಲಿ ಈ ಒಂದು ಪ್ರೌಢಾವಸ್ಥೆಯಲ್ಲಿ ಯುವತಿ ಯಾವ ರೀತಿಯಾದಂತಹ ಒಂದು ಚರ್ಯಗಳನ್ನ ಪಾಲನೆ ಮಾಡ್ತಾಳೋ ಅದು ಅಷ್ಟು ಉತ್ತಮ ಅಂತ ನೀವು ಹೇಳ್ತಾ. ಓಕೆ, ಇನ್ನಷ್ಟು ಈ ಒಂದು ಮಹಿಳೆಯರ ಕುರಿತು ಇವಾಗೇನು ಪ್ರೌಢಾವಸ್ಥೆಯವರೆಗೆ ನಾವು ಮಾತಾಡಿದ್ವಿ, ಇನ್ನು ಮುಂದೆ ಬರುವಂತಹ ಒಂದು ತಾಯ್ತನದಲ್ಲಿ ನಾವು ಯಾವ ರೀತಿಯಾದಂತಹ ಪಾಲನೆಯನ್ನ ಮಾಡಬೇಕು ಇದೆಲ್ಲದರ ಕುರಿತು ಕೂಡ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಈ ಒಂದು ಸ್ವಾಸ್ಥ್ಯ ವೃತ್ತದಲ್ಲಿ ಸ್ತ್ರೀಯರ ಆರೋಗ್ಯದ ಕುರಿತು ನಾವು ಮಾತಾಡ್ತಾ ಇದ್ವಿ. ಈ ಒಂದು ಪ್ರೌಢಾವಸ್ಥೆಯಲ್ಲಿ ಮುಟ್ಟಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಅವಳಿಗೆ ಯಾವ ರೀತಿಯಾದಂತಹ ಉಪಯೋಗ ಇದೆ ಇದೆಲ್ಲದನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಏನಿವಾಗ ಪ್ರೌಢಾವಸ್ಥೆಯವರೆಗೆ ನಾವು ಮಾತಾಡಿದ್ವಿ, ಅವಳು ಈ ರೀತಿ ಇದ್ದರೆ ಅವಳ ಒಂದು ಆರೋಗ್ಯ ಇನ್ನು ಮುಂದೆ ಕೂಡ ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದ್ರಿ. ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಇದೊಂದು ಮಹತ್ತರವಾದ ಘಟ್ಟ ಅಂತಲೇ ಹೇಳ್ಬೋದು, ತಾಯ್ತನದಂಥ ಒಂದು ಘಟ್ಟ. ಈ ತಾಯ್ತನದ ತಯಾರಿಯಲ್ಲಿರಬೇಕಾದ್ರೆ ಅವಳು ಯಾವ ರೀತಿಯಾದಂಥ ಒಂದು ಆರೋಗ್ಯ ಕ್ರಮಗಳನ್ನ ಪಾಲಿಸಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಈ ಘಟ್ಟವನ್ನು ಗರ್ಭಾದಾನ ಅಂತ ಹೇಳ್ತಾರೆ. ಈ ಗರ್ಭಾದಾನ ಅಂತ ಹೇಳಿದ್ರೆ ಒಂದು ಮಹಿಳೆ ತಾಯಿ ಆಗಲಿಕ್ಕೆ ರೆಡಿ ಆಗಿರುವಂಥದ್ದು. ಸೊ ಈ ಗರ್ಭಾದಾನ ವಿಧಿ ಆಗುವ ಮೊದಲು ಮಹಿಳೆಯ ಶರೀರವು ಶುದ್ಧವಾಗಿರಬೇಕು, ಮನಸ್ಸು ಕೂಡ ಶುದ್ಧವಾಗಿರಬೇಕು. ಈ ಶರೀರ ಶುದ್ಧ ಆಗಲಿಕ್ಕೆ ಏನು ಮಾಡ್ತಾರೆ, ನಮ್ಮ ಆಯುರ್ವೇದದಲ್ಲಿ ಶೋಧನ ಕ್ರಿಯೆ ಅಂತ ಮಾಡ್ತಾರೆ. ಶೋಧನ ಅಂತ ಹೇಳಿದರೆ
ಡಿಟಾಕ್ಸಿಫಿಕೇಶನ್ ಮೆಥಡ್. ಈಗ ನೀವು ಮನೆಯಲ್ಲಿ ಮನೆ ತುಂಬಾ ಕಸ ಕಡ್ಡಿ ಎಲ್ಲ ಬಿದ್ದಿದೆ, ಸೊ ಆಗ ಇರುವಾಗ ಇಡೀ ದಿವಸ ನಾವು ಹಾಗೆ ಕುತ್ಕೊಳ್ಳೋದಿಲ್ಲ ಅಲ್ಲ, ಅದನ್ನು ಕ್ಲೀನ್ ಮಾಡಿ ಅದನ್ನು ಡಸ್ಟ್ ಬಿನ್ ಗೆ ಅಥವಾ ಡಿಸ್ಪೋಸ್ ಮಾಡುವಂತ. ಅದೇ ರೀತಿ ಶರೀರದಲ್ಲಿ ಇರುವಂತಹ ಕಲ್ಮಶಗಳನ್ನು ಶೋಧನ ಪ್ರಕ್ರಿಯೆ ಮುಖಾಂತರ ಶುದ್ಧಿ ಮಾಡುವಂಥದ್ದು. ಸೊ ಇದು ರೋಗಿಗಳಲ್ಲೂ ಸಹ ಉಂಟು ಶೋಧನ ಪ್ರಕ್ರಿಯೆ, ಸ್ವಸ್ಥರಲ್ಲೂ ಕೂಡ ಉಂಟು. ಸ್ವಸ್ಥರಲ್ಲಿ ಋತು ಶೋಧನ ಅಂತ ಹೇಳ್ತಾರೆ, ಮಾಧವಿ ಪ್ರಥಮಿ ಮಾಸೆ ನಭಸ್ಯ ಅಂದ್ರೆ ಈ ರೀತಿ ಶ್ಲೋಕ ಹೋಗ್ತದೆ. ಏನಂತ ಹೇಳಿದ್ರೆ ಈ ಋತುಗಳಲ್ಲಿ ಆಗುವಂತ ಏರು ದೋಷಗಳ ಏರುಪೇರನ್ನು ಸರಿ ಮಾಡ್ಲಿಕ್ಕೋಸ್ಕರ ಆ ಋತುವಿನ ಅನುಗುಣವಾಗಿ ಯಾವ ದೋಷ ಪ್ರಕೋಪ ಆಗಿರ್ತದೆ ಅದಕ್ಕೆ ಶೋಧನವನ್ನು ಮಾಡುವಂತದ್ದು. ಸರಿ, ಇನ್ನು ಗರ್ಭಿಣಿಯರಲ್ಲಿ ಶೋಧನ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು ಶೋಧನ ಅಂತ ಹೇಳಿದ್ರೆ, ಗರ್ಭಿಣಿ ಆಗುವವರೆಗೆ ಅವಳು ಪ್ರೌಢಾವಸ್ಥೆಯಿಂದ ಅಥವಾ ಬಾಲ್ಯದಿಂದ ಗರ್ಭಿಣಿ ಆಗುವವರೆಗೆ ಅವಳು ಏನೆಲ್ಲ ಪಾಲಿಸ್ತಿದ್ದಾಳೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಈಗ ಋತು ರಜಸ್ವಲಾಚಾರ್ಯ ಸರಿಯಾಗಿ ಮಾಡದೇ ಇರ್ಬೋದು, ಅಥವಾ ಅಲ್ಲಿವರೆಗೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಗಳನ್ನು ತೆಗೆದುಕೊಂಡಿರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್ ಅಂದ್ರೆ ರೇಡಿಯೇಷನ್ಸ್ ಗೆ ಎಕ್ಸ್ಪೋಸ್ ಆಗಿರ್ಬೋದು, ಮತ್ತೆ ಮಾನಸಿಕವಾಗಿ ಅವಳು ಡಿಪ್ರೆಷನ್ಸ್ ಎಕ್ಸೈಟ್ಮೆಂಟ್ ಅಥವಾ ಆಂಗ್ಸೈಟಿ ಆ ತರ ಎಲ್ಲ ಇದ್ರೆ ಹೆಲ್ದಿ ಓವಮ್ ರಿಲೀಸ್ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಂದ್ರೆ ಒಂದು ಅಂಡಾಣು ಬಿಡುಗಡೆ ಹೆಲ್ದಿ ಆಗಿರುವುದಿಲ್ಲ. ಸೊ ಅದು ಅದರ ಮಗು ಹುಟ್ಟುವಾಗ ತೊಂದರೆಗಳಾಗ್ಬೋದು. ಆದ ಕಾರಣದಿಂದ ಗರ್ಭಿಣಿ ಆಗುವ ಮೊದಲು ಈ ಗರ್ಭಾಧಾನ ವಿಧಿಯಲ್ಲಿ ಶೋಧನ ಪ್ರಕ್ರಿಯೆ ಮಾಡುವಂಥದ್ದು, ಅಂದ್ರೆ ಪೂರ್ವಕರ್ಮವಾಗಿ ಸ್ನೇಹಪಾನ ಸ್ವೇದನ, ಮತ್ತೆ ಪ್ರಧಾನ ಕರ್ಮವಾಗಿ ಬಸ್ತಿ ಮತ್ತು ವಿರೇಚನವನ್ನು ಕೊಡುವಂತದ್ದು. ಸೊ ಇದರಿಂದ ನಾವು ಒಂದು ಹೆಲ್ದಿ ಇಂಟೆಲೆಕ್ಚುಯಲ್ ಬ್ಯೂಟಿಫುಲ್ ಆಫ್ ಸ್ಪ್ರಿಂಗ್ ಅಂದ್ರೆ ಆರೋಗ್ಯವಂತ ಬುದ್ಧಿವಂತ ಮತ್ತು ಸುಂದರವಾದ ಒಂದು ಮಗುವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ. ಓಕೆ, ಮುಂದೆ ಕೇಳೋದು ಅಂತ ಹೇಳಿದ್ರೆ ಈ ಒಂದು ಗರ್ಭಿಣಿ ಸ್ತ್ರೀಯರು ಯಾವ ರೀತಿಯಾದಂತಹ ಮಾಸಾನುಮಾಸಿಕ ಚರ್ಯಗಳಾಗಿರ್ಬೋದು ಅಥವಾ ಅವರ ಒಂದು ಚಟುವಟಿಕೆಗಳಾಗಿರ್ಬೋದು, ಈ ಒಂದು ಆಹಾರ ವಿಹಾರಗಳು ಹೇಗಿರಬೇಕು, ಜೊತೆಗೆ ಇದಕ್ಕೆ ಯಾವ ರೀತಿಯಾದಂತಹ ಮಹತ್ವವನ್ನು ಅವರು ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಖಂಡಿತ, ಈ ಮೊದಲು ಹೇಳಿದಾಗೆ ಒಂದು ಮಗು ಬರಬೇಕು ಅಂತ ಹೇಳಿದ್ರೆ ತಾಯಿ ಮೊದಲಿಗೆ ಹೆಲ್ದಿ ಆಗಿರ್ಬೇಕು. ಸೊ ಆರೋಗ್ಯವಂತ ಮಗು ಬೇಕು ಅಂದ್ರೆ ಆರೋಗ್ಯವಂತ ತಾಯಿ ಇರಬೇಕು. ಸೊ ಇದನ್ನು ಗರ್ಭಿಣಿ ಪರಿಚರ್ಯ ಅಂದ್ರೆ ಆಂಟಿನೇಟಲ್ ಕೇರ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ತಾಯಿ ಆಗುವ ಅಂತವಳು ಆರೋಗ್ಯಕರ ಆಹಾರ ವಿಹಾರಗಳನ್ನು ಮಾಡಬೇಕು, ಅವಳು ಹೈಜೀನ್ ಆಗಿರ್ಬೇಕು ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ಹೆಲ್ದಿ ಆಗಿರ್ಬೇಕು. ಸೊ ಪೂಜೆ ಮಂತ್ರ ಅದರ ಪಠಣ ಮತ್ತೆ ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕಾಗ್ತದೆ, ಮತ್ತೆ ಅದರೊಟ್ಟಿಗೆ ಬೆಣ್ಣೆ ತುಪ್ಪ ಹಾಲು ಹಣ್ಣುಗಳು ತರಕಾರಿಗಳು ಮತ್ತು ಇನ್ನಿತರ ಆರೋಗ್ಯಕರ ಪೌಷ್ಟಿಕಾಂಶ ಆಹಾರಗಳನ್ನು ಸೇವಿಸಬೇಕಾಗ್ತದೆ. ಸೊ ಈ ನಮ್ಮ ಆಯುರ್ವೇದದಲ್ಲಿ ಗರ್ಭಿಣಿಯರಿಗೆ ಅಂತವೇ ಮಾಸಾನುಮಾಸಿಕ ಪಥ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಈ ಗರ್ಭಧಾರಣೆ ಮತ್ತೆ ಪ್ರಸವದವರೆಗೂ ಕೂಡ ಡೆವಲಪ್ಮೆಂಟ್ ಆಗ್ತದೆ, ಮಂತ್ಲಿ ಡೆವಲಪ್ಮೆಂಟ್ ಆಗುದು ಇರ್ತದೆ. ಸೊ ತಾಯಿ ಕೂಡ ಹೆಲ್ದಿ ಆಗಿರ್ಬೇಕು ಮತ್ತೆ ಒಳಗಿರುವ ಮಗು ಕೂಡ ಹೆಲ್ದಿ ಆಗಿರ್ಬೇಕು. ಸೊ ಆದ ಕಾರಣದಿಂದ ಏನ್ ಹೇಳಿದ್ದಾರೆ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಮೊದಲನೇ 3 ತಿಂಗಳಿಗೆ ಹೆಚ್ಚಿನದಾಗಿ ಈ ಆಹಾರದ ಒಟ್ಟಿಗೆ ದ್ರವ ಪದಾರ್ಥಗಳನ್ನು ಸೇವಿಸಬೇಕು. ಅಂದ್ರೆ ಹಾಲು ತುಪ್ಪ ಹಾಲಿನೊಟ್ಟಿಗೆ ಮಧುರ ದ್ರವ್ಯಗಳನ್ನು ಮೆಡಿಕೇಟ್ ಮಾಡಿ ಕೊಡುವಂಥದ್ದು. ಇದು ಯಾಕೆ ದ್ರವ ಪದಾರ್ಥಗಳನ್ನು ಹೇಳಿದ್ದಾರೆ ಅಂದ್ರೆ ಮೊದಲ 3 ತಿಂಗಳಲ್ಲಿ ಹೆಚ್ಚಿನ ತಾಯಂದರಿಗೆ ನಾಸ್ಯ ಮತ್ತು ವಾಮಿಟಿಂಗ್ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಆಗುವಂಥದ್ದು ಇರ್ತದೆ. ಸೊ ಈಗ ತಿಂದ ಆಹಾರ ತಿಂದ ಕೂಡಲೇ ವಾಂತಿಯಾಗಿ ಹೋಗುವಂತ. ಸೊ ಪೋಷಣೆಯನ್ನು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಾವು ಕೊಡ್ಬೇಕಾಗ್ತದೆ. ಸೊ ಈ ರೀತಿ ಹಾಲು ಮತ್ತೆ ತುಪ್ಪ ಈ ತರ ಪೌಷ್ಟಿಕಯುಕ್ತ ದ್ರವಗಳನ್ನು ಕೊಡೋದ್ರಿಂದ ಅವಳಿಗೆ ಪೌಷ್ಟಿಕಾಂಶ ಸಿಗ್ತದೆ. ಮತ್ತೆ ಇನ್ನು 4, 5, 6 ತಿಂಗಳಲ್ಲಿ ಮಸ್ಕ್ಯುಲರ್ ಡೆವಲಪ್ಮೆಂಟ್ ಬೇಬಿದು ಮಸ್ಕ್ಯುಲರ್ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಆಗ ಪ್ರೋಟೀನ್ ರಿಚ್ ಫುಡ್ ಅನ್ನು ಕೊಡ್ಬೇಕಾಗ್ತದೆ. ಸೊ ನಾವು ಪ್ರೋಟೀನ್ ರಿಚ್ ಫುಡ್ ಅಂದ್ರೆ ಈ ಹಾಲು ದ್ರವ ಪದಾರ್ಥ ನಾನು ಈಗ ಏನು ಹೇಳಿದೆ ಅದರ ಒಟ್ಟಿಗೆ ಪೌಷ್ಟಿಕಾಂಶ ಯುಕ್ತ ಯಾವಾಗೂ ಪಾಯಸಗಳ ಪ್ರಿಪರೇಷನ್ಸ್, ಮತ್ತೆ ಅದಲ್ಲದೆ ಮಾಂಸಾಹಾರಿಯಾಗಿದ್ರೆ ಮೀನು ಕೋಳಿ ಮೊಟ್ಟೆಗಳನ್ನು ಕೊಡ್ಬೋದು, ಹೀಗೆ ಕೊಡ್ಬೇಕು. ಅದಾದ ನಂತರ ಲಾಸ್ಟ್ ಟ್ರೈಮಿಸ್ಟರ್ ಅಂದ್ರೆ 7, 8, 9 ತಿಂಗಳಲ್ಲಿ ಗರ್ಭಿಣಿಯರಿಗೆ ಮಲಬದ್ಧತೆ ಅನ್ನೋ ಸಮಸ್ಯೆ ತುಂಬಾ ಆಗಿ ಕಾಡ್ತದೆ. ಇದು ಕಾಡುದು ಯಾಕಂತ ಹೇಳಿದ್ರೆ ಇದು ಗ್ರಾವಿಡ್ರಿ ಯುಟ್ರಸ್ ಅಂದ್ರೆ ಹಿಗ್ಗಿದ ಗರ್ಭಾಶಯವು ಈ ವಿಸರ್ಜನಾಂಗದ ಎಕ್ಸ್ಕ್ರೀಟರಿ ಆರ್ಗನ್ಸ್ ಮೇಲೆ ಪ್ರೆಷರ್ ಹಾಕೋದ್ರಿಂದ ಅಲ್ಲಿ ಮಲಬದ್ಧತೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಲ್ಲಿ ಮಲಬದ್ಧತೆ ಸಮಸ್ಯೆ ಕಾಡ್ತದೆ. ಸೊ ಆಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಆಹಾರಗಳನ್ನು ಕೊಡ್ಬೇಕು, ಅದರೊಟ್ಟಿಗೆ
ಬಸ್ತಿ ಮತ್ತೆ ಯೋನಿ ಪಿಚ್ಚು ಅಂತ ಹೇಳಿದ್ದಾರೆ. ಈ ಅನುವಾಸನ ಬಸ್ತಿ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಇದು ಕೊಡುವುದರಿಂದ ಈ ಮಲಬದ್ಧತೆ ಸಮಸ್ಯೆ ಪರಿಹಾರ ಆಗ್ತದೆ ಒಂದು, ಮತ್ತೆ ಈ ಅಪಾನವಾಯು ನಮ್ಮ ವಾತ ಇದೆ ಪಂಚವಾತಗಳಿದೆ ಇದು ಅಪಾನವಾಯು ನಮ್ಮ ಗರ್ಭ ನಿಷ್ಕ್ರಮಣ ಕ್ರಿಯೆಗೆ ಹೆಲ್ಪ್ ಮಾಡುವಂಥದ್ದು. ಸೊ ಅದರ ಪ್ರಾಪರ್ ಮೂವ್ಮೆಂಟ್ ಆಗುವಂಥದ್ದು. ಇನ್ನು ರಿಸರ್ಚ್ ಪೇಪರ್ ನೋಡಿದ್ರೆ ಇದು ಬಸ್ತಿ ಏನು ಹೇಗೆ ಆಕ್ಟ್ ಆಗ್ತದೆ ಅಂತ ಹೇಳಿದ್ರೆ ಇದು ಮೇಯ್ನ್ ಆಗಿ ಆಟೋನಮಸ್ ನರ್ವಸ್ ಸಿಸ್ಟಮ್ ಮೇಲೆ ಆಕ್ಟ್ ಆಗಿ ಗರ್ಭಾಶಯದಲ್ಲಿರುವ ಪದರುಗಳಾದ ಮಯೋಮೆಟ್ರಿಯಂ ಮೇಲೆ ಆಕ್ಟ್ ಆಗುವಂಥದ್ದು. ಸೊ ಸ್ಟಿಮ್ಯುಲೇಟ್ ಗವರ್ನ್ ಮಾಡುವಂಥದ್ದು ಅದು ಪ್ರಸವದ ಟೈಮಲ್ಲಿ ಸರಿಯಾದ ಕಾಂಟ್ರಾಕ್ಷನ್ ಆಗಿ ಸುಲಭವಾದ ಪ್ರಸವ ಆಗುವಂಥದ್ದು. ಇನ್ನು ಯೋನಿ ಪಿಚ್ಚು, ಯೋನಿ ಪಿಚ್ಚು ಯಾಕೆ ಅಂತ ಹೇಳಿದ್ರೆ ವೆಜನಲ್ ರೀಜನ್ ಅಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಇದ್ದು ಪರ್ಪ್ಯೂರಲ್ ಸೆಪ್ಸಿಸ್ ಅನ್ನುವಂಥದ್ದು ಆಗೋದು. ಈ ಯೋನಿ ಪಿಚ್ಚು ಅಂದ್ರೆ ತೈಲಗಳು ಮೆಡಿಕೇಟೆಡ್ ಆಗಿರೋದ್ರಿಂದ ಅದು ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಅನ್ನು ಕಡಿಮೆ ಮಾಡ್ತದೆ, ಮತ್ತೆ ಕಂಟ್ರೋಲ್ ಅಲ್ಲಿ ಇರ್ತದೆ, ಮತ್ತೆ ಪ್ರಸವ ಲೂಬ್ರಿಕೇಶನ್ ಅನ್ನು ಕೊಡೋದ್ರಿಂದ ಪ್ರಸವ ಈಸಿಯಾಗಿ ಆಗ್ತದೆ ಅಂತ ಹೇಳ್ಬೋದು. ಡಾಕ್ಟರ್, ಈ ಒಂದು ಗರ್ಭಿಣಿ ಮತ್ತು ಮುಟ್ಟಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರೆ, ಕೊನೆಯದಾಗಿ ನಾನು ಕೇಳೋದು ಅಂತ ಹೇಳಿದ್ರೆ ಇವತ್ತಿನ ಅಂದ್ರೆ ಇತ್ತೀಚಿನ ಯುವತಿಯರು ಅಥವಾ ಮಹಿಳೆಯರಾಗಿರ್ಬೋದು ಯಾವ ರೀತಿ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು, ದಿನನಿತ್ಯದಲ್ಲಿ ಯಾವ ರೀತಿಯಾದಂಥ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅನ್ನೋದನ್ನ ಒಂದು ಎರಡು ಲೈನ್ ಅಲ್ಲಿ ತಿಳಿಸ್ಕೊಡಿ. ಇತ್ತೀಚಿನ ಯುವತಿಯರು ಯುವಕರು ಯಾರೇ ಇರ್ಬೋದು ನೀವು ನೋಡ್ಬೋದು, ಮಾಡರ್ನೈಸೇಷನ್ ಓವರ್ ಮಾಡರ್ನೈಸೇಷನ್ ಅಂತ ಹೇಳಿ ಅವರಿಗೆ ಕಾಲೇಜ್ ಹೋದ್ರು ಅಂತ ಹೇಳಿದ್ರೆ ಬಾಕ್ಸ್ ಅಥವಾ ಮನೆಯಲ್ಲಿ ಕೊಟ್ಟಂತ ಬಾಕ್ಸ್ಗಳು ಬೇಡ, ಅವರಿಗೆ ಪಿಜ್ಜಾ ಬರ್ಗರ್ ಮತ್ತೆ ಫಾಸ್ಟ್ ಫುಡ್ಗಳು ಜಂಕ್ ಫುಡ್ಗಳು ಬೇಕು. ಇದು ಅಪರೂಪಕ್ಕೆ ತಿಂದ್ರೆ ಪರವಾಗಿಲ್ಲ, ಇವರು ಡೈಲಿ ಇದನ್ನು ಮಾಡ್ತಾರೆ. ಅದು ಕೂಡ ಫಿಸಿಕಲ್ ಎಕ್ಸಸೈಸ್ ಕೂಡ ಇಲ್ಲ. ಸೊ ಅವರು ಮೊಬೈಲ್ ಫೋನಲ್ಲೇ ಇರುವುದು ಇಡೀ ದಿವಸ, ಔಟ್ಡೋರ್ ಗೇಮ್ಗಳಿಗೆ ಹೋಗದೆ ಇರುವಂಥದ್ದು, ಸ್ಪೋರ್ಟ್ಸ್ ಇಲ್ಲದೆ ಕೆಲವರು ಮಾತ್ರ ಹೋಗ್ತಾರೆ, ಎಲ್ಲರೂ ಮನೆಯಲ್ಲಿ ಈ ಥರ ಮೊಬೈಲ್ಗಳನ್ನು ಯೂಸ್ ಮಾಡುವಂಥ. ಸೊ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಅವರು ಬೊಜ್ಜು, ಮತ್ತು ಹುಡುಗಿಯರಲ್ಲಂತೂ ಬೊಜ್ಜಿನ ಸಮಸ್ಯೆ, PCOS ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್, ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ ಅನ್ನೋದು ತುಂಬ ಜಾಸ್ತಿಯಾಗಿ ಈಗಿನಲ್ಲಿ 90% ಎಲ್ಲರ ಹತ್ರ ಎಲ್ಲ ಯುವತರಲ್ಲೂ ಉಂಟು. ಸೊ ಈ ರೀತಿ ಮಾಡುವಾಗ ಅವರು ಓವರ್ ವೈಟ್ ಅಂತ ಹೇಳುವಾಗ ಅವರು ಏನ್ ಮಾಡ್ತಾರೆ, ಹಾ ಓವರ್ ವೈಟ್ ಅಂತ ಹೇಳಿದ್ರೆ ಜಿಮ್ಮಿಗೆ ಜಾಯ್ನ್ ಆಗೋದು, ಓಟ್ಸ್ ತಿನ್ನೋದು, ಅದು ಮಾಡಬಾರ್ದು. ಸಡನ್ ಆಗಿ ಯಾವುದನ್ನು ಕೂಡ ಒಂದು ತಿಂಗಳಲ್ಲಿ 10 kg ರೆಡ್ಯೂಸ್ ಮಾಡಬೇಕು ಅನ್ನೋದೆಲ್ಲ ರಾಂಗ್ ಕಾನ್ಸೆಪ್ಟ್. ನಮ್ಮ ಆಯುರ್ವೇದದಲ್ಲಿ ಪಾದಾಂಶಿಕ ಕ್ರಮ ಅಂತ ಒಂದು ಹೇಳಿದ್ದಾರೆ. ಪಾದಾಂಶಿಕ ಕ್ರಮ ಅಂತ ಹೇಳಿದ್ರೆ ಪಾದೇನ ಅಪತ್ಯಂ ಅಭ್ಯಸ್ತಂ ಪಾದ ಪಾದೇನ ವಾ ತ್ಯಜೇತ್ ನಿಷೇವೇತ ಹಿತಂ ತದ್ವದೇಕಂ ದ್ವಯ ತ್ರಯಾಂತರೀಕೃತಂ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ಅಪತ್ಯದಿಂದ ಪಥ್ಯದ ಕಡೆ ಹೋಗುದು, ಅಹಿತಕರದಿಂದ ಹಿತದ ಕಡೆ ಆಹಾರ ವಿಹಾರದ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಪಾದಾಂಶಿಕ ಕ್ರಮ ಅಂದ್ರೆ ತಕ್ಷಣವಾಗಿ ಹೋಗ್ಬಾರ್ದು, ಕ್ರಮೇಣವಾಗಿ 1-3 ಡೇಸ್ಗಳ ಅಂತರದಲ್ಲಿ ಹೋಗುವಂಥದ್ದು. ಅಂದ್ರೆ ಈಗ ಸಾಮಾನ್ಯವಾಗಿ 4 ಅಪತ್ಯ ತಗೊಳ್ತಿದ್ದೀರಿ ಅಂತ ಅನ್ಕೊಂಡ್ರೆ ಮೊದಲ 2 ದಿನದಲ್ಲಿ 3 ಅಪತ್ಯ 1 ಪಥ್ಯ, ನಂತರದ 2 ದಿನಗಳಲ್ಲಿ 2 ಪಥ್ಯ 2 ಅಪತ್ಯವನ್ನು, ಮತ್ತೆ ನಂತರದ 3 ದಿನಗಳಲ್ಲಿ 1 ಅಪತ್ಯ 3 ಪಥ್ಯ ತಗೊಂಡು ಮತ್ತೆ 4 ಪಥ್ಯ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾವುದೇ ಅಪತ್ಯದಿಂದ ಪಥ್ಯದ ಕಡೆ ಹೋಗ್ಲಿಕ್ಕೆ ತಕ್ಷಣ ಯಾವುದನ್ನು ಮಾಡಬಾರ್ದು. ಈಗ ಜಿಮ್ಮಿಗೆ ಹೋಗ್ಬೇಡಿ ಅಂತ ಹೇಳುದಲ್ಲ, ಅದರ ಬದಲಿಗೆ ನಾವು ಯೋಗಾಸನ, ನಮ್ಮದು ಯೋಗ ಉಂಟು ಆಯುರ್ವೇದದಲ್ಲಿ ಹೇಳಿರುವಂಥದ್ದು, ಅದನ್ನು ಅಭ್ಯಾಸ ಮಾಡಿ ಆರೋಗ್ಯವಂತರಾಗಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಅಂತ ಹೇಳಿದ್ರೆ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಏನು ನಾವು ಆಹಾರ ವಿಹಾರಗಳು ಏನಾಗ್ತಾ ಇದೆ ಅದನ್ನು ಕ್ರಮಬದ್ಧವಾಗಿ ಪಾಲಿಸ್ತಾ ಹೋದರೆ ಯಾವುದೇ ರೀತಿಯಾದಂತಹ ರೋಗಗಳು ಬರೋದಿಲ್ಲ. ಜೊತೆಗೆ ಫಿಸಿಕಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ಈ ಒಂದು ಯೋಗ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಅವರ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ಅವರ ಒಂದು ರೋಗಿಯ ಏನು ರೋಗಿಗೆ ರೋಗ ಬರೋದನ್ನು ಕೂಡ ತಡೆಗಟ್ಬೋದು, ಜೊತೆಗೆ ರೋಗ ಬರದೇ ಇರೋ ಹಾಗೆ ಕೂಡ ಅವರು ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಈ ಒಂದು ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನದಲ್ಲಿ ಸ್ವಸ್ಥ ವೃತ್ತದಲ್ಲಿ ಸ್ತ್ರೀ ಆರೋಗ್ಯ, ಯಾವ ರೀತಿಯಾದಂತಹ ಆರೋಗ್ಯವನ್ನು ಅವರು ಕಾಪಾಡ್ಕೊಳ್ಬೇಕು ಮುಟ್ಟಿನ ಸಮಯದಲ್ಲಾಗಿರ್ಬೋದು ಅಥವಾ ಈ ಒಂದು ಗರ್ಭಿಣಿಯರು ಗರ್ಭಾಶಯದಲ್ಲಿ ತನ್ನ ಮಗುವನ್ನ ಇಟ್ಕೊಂಡಂತಹ ಸಂದರ್ಭಗಳಲ್ಲಾಗಿರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಒಂದು ಆಹಾರ ವಿಹಾರಗಳಾಗಿರ್ಬೋದು ಅಥವಾ ಅವರೊಂದು ಆರೋಗ್ಯದ ಕುರಿತು ಯಾವ ರೀತಿಯಾದಂತಹ ಕಾಳಜಿಯನ್ನು ಅವರು ವಹಿಸಬೇಕು ಅಂತ ತಿಳಿಸ್ಕೊಟ್ರೆ, ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕಾಗಿ ನಿಮಗೆ ಧನ್ಯವಾದಗಳು.
ಎಸ್ವಿಕ್ಷಿಗರೇ ಇವತ್ತಿನ ನಮ್ಮ ಈ ಒಂದು ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮದಲ್ಲಿ ಸ್ವಸ್ಥ ವೃತ್ತದಲ್ಲಿ ಸ್ತ್ರೀಯರ ಆರೋಗ್ಯದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇವೆ. ಒಂದು ಹೆಣ್ಣು ಮಗು ಹುಟ್ಟಿದು ಅಂತ ಅಂದ ತಕ್ಷಣ ಅಲ್ಲಿಂದನೇ ಅವಳ ಒಂದು ಆರೋಗ್ಯ ಆಗಿ ಆರೋಗ್ಯದ ಕುರಿತು ಪೋಷಕರು ಕೂಡ ಗಮನ ಹರಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತ ಹಂತವಾಗಿ ಬಾಲಾವಸ್ಥೆಯಿಂದ ಏನು ಗರ್ಭಾಶಯದವರೆಗೂ ಕೂಡ ಈ ಒಂದು ತಾಯಂದಿರು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್ 24/7. ಇದು ಮುನ್ನುಡಿ ಮುನ್ನಡೆಗಾಗಿ.